ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡದ ವಿಶೇಷ ಕಾರ್ಯಕ್ರಮ. ನಾನು ಲಕ್ಷ್ಮೀ ಬಿರಾದಾರ್. ಪುಣ್ಯತಿಥಿಯಲ್ಲೊಂದು ವಿಶೇಷ ಸೇವೆ. ಇಂದು ಹಿರಿಯರೆಂದರೆ ಮೂಗು ಮುರಿಯುವವರು ಹೆಚ್ಚು. ಅಂಥದ್ರಲ್ಲಿ ಹಿರಿಯರು ಹಾಕಿದ್ದ ಮಾರ್ಗವೇ ರಾಜಮಾರ್ಗ ಎಂದು ಸಾಗಿ ಬಂದವರು ಅಪರೂಪ. ಅಂಥದ್ದೊಂದು ಅಪರೂಪ ಕುಟುಂಬವೇ ಇವತ್ತಿನ ಸ್ಪೆಷಲ್. ಅಜ್ಜನ ಪುಣ್ಯತಿಥಿಯ ದಿನ ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು, ಅಭಿಮಾನಿಗಳು ಸಮಾಜಕ್ಕೆ ಒಂದಿಷ್ಟು ಸೇವೆ ಸಲ್ಲಿಸುವ ಮೂಲಕ ಮತ್ತೊಬ್ಬರಿಗೆ ಮಾದರಿಯಾದರು. ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆಲ್ಲ ಗೌಡರದ್ದೇ ಕಾರುಬಾರು ದರ್ಬಾರು. ಆಗಿನ ಕಾಲದಲ್ಲಿ ಸರ್ಕಾರವೇ ಅವರಾಗಿದ್ದರು. ಅಂಥದ್ದರಲ್ಲಿಯೇ ಜನಾನುರಾಗಿಯಾಗಿ ಉಳಿದವರು ಕೆಲವೇ ಜನ. ಆ ಉಳಿದವರಲ್ಲಿಯೇ ಅಪರೂಪ ಎಂಬಂತೆ ಇದ್ದವರು ಜಾಲ್ಗೇರಿ ಗ್ರಾಮದ ಅಪ್ಪಾರಾಯ್ಗೌಡ್ ಪಾಟೀಲ್ ಕೂಡ ಒಬ್ಬರು. ಜನ ಇವರನ್ನ ಪ್ರೀತಿಯಿಂದ ಮಾಲೀಕ, ಗೌಡ್ರು ಎಂದೇ ಕರೀತಿದ್ರು. ಮಾಲೀಕತನ ಆ ಮನೆತನದ ಹಕ್ಕು ಕೂಡ ಆಗಿತ್ತು. ರಾಜಕೀಯದ ಎಷ್ಟೋ ಸ್ಥಾನಗಳು ಅಪ್ಪಾರಾಯ್ಗೌಡರನ್ನ ಹುಡುಕಿಕೊಂಡು ಬಂದರೂ ಅದನ್ನ ತಿರಸ್ಕರಿಸಿ ಊರಿನಲ್ಲಿಯೇ ಇದ್ದು ಗ್ರಾಮದ ಬಡವರ ಏಳಿಗೆಗೆ ಸಹಕರಿಸಿದರು. ಅಂತಹ ದಿವ್ಯಚೇತನ ಇವತ್ತು ಅಗಲಿ 10 ವರ್ಷವಾಯಿತು. ಪ್ರತಿ ವರ್ಷ ಊರಿನಲ್ಲಿಯೇ ಸರಳವಾಗಿ ಪುಣ್ಯತಿಥಿ ಕಾರ್ಯಕ್ರಮ ಮಾಡಲಾಗ್ತಿತ್ತು. ಈ ವರ್ಷ 10 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರ, ಬಡ ರೋಗಿಗಳಿಗೆ ಹಣ್ಣು ವಿತರಣೆ ಹಾಗೂ ಅಂಧ ಮಕ್ಕಳಿಗೆ ಹಣ್ಣು ಬ್ರೆಡ್ ವಿತರಿಸಿ ಅವರ ಜೊತೆ ಕಾಲ ಕಳೆದು ಪುಣ್ಯತಿಥಿಯನ್ನು ಆಚರಿಸಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ಹಣ್ಣು ಮತ್ತು ತರಕಾರಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಜಾಲ್ಗೇರಿ ಗ್ರಾಮದ ಬಡವರು ಬಂದು ಮತ್ತು ಬಡವರ ಮೇಲೆ ತುಂಬ ಕರುಣೆ ಇರತಕ್ಕಂಥ ನಮ್ಮ ಅಜ್ಜವರಾದ ಶ್ರೀ ಅಪ್ಪಾರಾಯ್ಗೌಡ ಪಾಟೀಲ್ ಇವರ 10ನೇ ವರ್ಷದ ಸ್ಮರಣಾರ್ಥದ ನಿಮಿತ್ತವಾಗಿ ನಾವೆಲ್ಲರೂ ಸೇರಿ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡು ಆ ಶಿಬಿರದಲ್ಲಿ ರಕ್ತದಾನ ಮಾಡಿ ಮತ್ತು ಆ ಶಿಬಿರಕ್ಕೆ ಒಂದು ಒಳ್ಳೆಯ ಇದು ಕೊಟ್ಟಿದ್ವಿ. ಅದಕ್ಕಾಗಿ ನಮಗೆ ತುಂಬ ಸಂತೋಷ ಇದೆ. ಮತ್ತು ನಮ್ಮ ಅಜ್ಜವರಾದ ಅಪ್ಪಾರಾಯ್ಗೌಡ ಪಾಟೀಲ್ ಅವರು ತುಂಬ ಒಂದು ಹೆಮ್ಮೆಯ ಮನುಷ್ಯರು. ಎಲ್ಲ ಬಡವರ ಬಂಧು ಥರ ಇದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಹಾಂ, ನಾವು ನೋಡಿದ್ದೀವಿ ರೀ. ಒಳ್ಳೆಯ ಸ್ವಭಾವ ರೀ. ನಮ್ಮ ಮುತ್ತವರು ಮತ್ತು ಅವರು ಒಳ್ಳೆಯ ಫ್ರೆಂಡ್ಸ್ ಇದ್ದರು. ನಮ್ಮ ಮತ್ತೆ ಸಿದ್ದಲಿಂಗಪ್ಪ ಶಾಳ ಶೆಟ್ಟಿ ಅಂತೇಳಿ ರೀ, ಅವರು ಒಳ್ಳೆಯ ಫ್ರೆಂಡ್ಸ್ ಇದ್ದರು. ಅವ್ರ ಬಗ್ಗೆ ನಾವು ತುಂಬ ನೋಡ್ಕೊಂಡಿದ್ದೀವಿ. ಬಡವ್ರ ಬಗ್ಗೆ ತುಂಬ ಕಾಳಜಿ ಇತ್ತು. ಅಂಥವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೊಂದು ಈ ಕಾರ್ಯಕ್ರಮ ಹೆಮ್ಮಿಕೊಂಡು ಇಷ್ಟು ಮಾಡಬೇಕಂತ ಇಷ್ಟಪಟ್ಟಿದ್ವಿ. ಅದು ಕಾರ್ಯಕ್ರಮ ಇನ್ನು ಮುಂದೆ ಹಂಗೆ ಅನಾಥ ಆಶ್ರಮಕ್ಕೆ ಹೋಗಿ ಹಣ್ಣು ಹಂಪಲು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಜಾಲಗೇರಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ಹಣ್ಣು ಕಾಯಿಪಲ್ಲೆ ಸಂಸ್ಕರಣ ಹಾಗೂ ಮಾರುಕಟ್ಟೆ ಸಹಕಾರಿ ಸಂಸ್ಥೆಯ ಆಶ್ರಯದಲ್ಲಿ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ 10ಕ್ಕೂ ಹೆಚ್ಚು ಜನ ಅಭಿಮಾನಿಗಳು ಹಾಗೂ ವಂಶಜರು ರಕ್ತದಾನ ಮಾಡಿದರು. ಅಲ್ಲದೆ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಿಸಿ ಯೋಗಕ್ಷೇಮ ವಿಚಾರಿಸಿದರು. ನಂತರ ಹರಳಯ್ಯ ಅಂಧರ ಸಂಸ್ಥೆಯಡಿ ನಡೆಯುತ್ತಿರುವ ಅಂಧ ಮಕ್ಕಳ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೂ ಹಣ್ಣು ಬಿಸ್ಕೆಟ್ ಬ್ರೆಡ್ ವಿತರಿಸಿ ಅವರ ಜೊತೆಯಲ್ಲಿಯೇ ಸಮಯ ಕಳೆದು ಪುಣ್ಯತಿಥಿ ಆಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇವತ್ತು ನಮ್ಮ ಶ್ರೀ ಅಪ್ಪಾರಾಯ್ಗೌಡ ಪಾಟೀಲ್ ಜಲಗಿರಿ ಅವ್ರದ್ದು ಅವರು ನಮ್ಮ ಅಜ್ಜರದ್ದು ಪುಣ್ಯತಿಥಿ ಇರೋದರಿಂದ ಅದಕ್ಕೆ ಅವರ ಸ್ಮರಣಾರ್ಥ ಇವತ್ತು 10 ವರ್ಷ ಆಯ್ತು ರೀ ಇವತ್ತಿಗೆ. ಸೊ ಅವರ ಸ್ಮರಣಾರ್ಥ ಅವರಿಗೆ ಬಡವ್ರ ಬಗ್ಗೆ ಭಾಳ ಕಾಳಜಿ ಇತ್ತು, ತುಂಬ ಕಾಳಜಿ ಇತ್ತು. ಅದರ ಸಲುವಾಗಿ ಯಾವಾಗಲೂ ನಾವು ಈ ಥರ ಕಾರ್ಯಕ್ರಮ ಮಾಡಿಲ್ಲ, ಮಾಡಿದ್ರೂ ಅಲ್ಲಿ ಯಾವುದು ಇದ್ರ ಮುಂದೂ ಇದು ಮಾಡಿಲ್ಲ ರೀ. ಸೊ ಅದಕ್ಕೆ ಈ ಸರಿ 10 ವರ್ಷ ಆಗಿದ್ದ ಕಾರಣ ರಕ್ತದಾನ ಶಿಬಿರ ಮತ್ತು ಬಡವರಿಗೆ, ರೋಗಿಗಳಿಗೆ ಮತ್ತು ಅನಾಥಾಶ್ರಮದ ಮಕ್ಕಳಿಗೆ ಹಣ್ಣು ಸಿಹಿ ಹಂಚ್ಬೇಕಂತೇಳಿ ಒಂದು ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ರೀ. ಎಷ್ಟಂತೇಳಿ? ಹಾಂ, ಒಂದು 20 ಜನ ರಕ್ತದಾನ ಮಾಡಿದ್ದಾರೆ ರೀ. ಹಾಂ, ನಮ್ಮೂರನ್ನವರು ಮಾಡಿದ್ದಾರೆ. ಜಲಗಿರಿ ಹುಡುಗರು ಎಲ್ಲರೂ ಜಲಗಿರಿ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ಸಂಸ್ಥೆಯಿಂದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ರೊಸೆಸಿಂಗ್ ಆ್ಯಂಡ್ ಸೇಲ್ ಅಂತ ನಮ್ಮದೇ ಒಂದು ಸಂಸ್ಥೆ ಇದೆ ರೀ. ಆ ಸಂಸ್ಥೆಯಲ್ಲಿ ಎಲ್ಲರೂ ಆ ಸಂಸ್ಥೆ ಜನರು ಬಂದು ಇವತ್ತಿನ ದಿವಸ ರಕ್ತದಾನ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಅವರ ಮೊಮ್ಮಕ್ಕಳು ಅಂದರೆ ನನ್ನ ಮಕ್ಕಳು ಕೂಡ ರಕ್ತದಾನ ಮಾಡಿದ್ದಾರೆ. ದೀಕ್ಷಾಂತ್ ಪಾಟೀಲ್, ಆನಂದ್ ಪಾಟೀಲ್ ಅಂತ ಅವರು ರಕ್ತದಾನ ಮಾಡಿದ್ದಾರೆ. ಇಂದು ಹೆತ್ತ ತಂದೆ ತಾಯಿಗಳೇ ಭಾರವಾಗಿ ಅವರನ್ನು ವೃದ್ಧಾಶ್ರಮಕ್ಕೆ ಬಿಡುವ ಎಷ್ಟೋ ಕುಟುಂಬಗಳನ್ನು ನಾವು ನೋಡಿದ್ದೇವೆ.
ಆದರೆ ಅಗಲಿ ಹೋದ ಹಿರಿಯರನ್ನ ದೈವವೆಂದು ನಂಬಿ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಸಮಾಜ ಸೇವೆಯನ್ನ ಮಾಡುವ ಇಂತಹ ಕುಟುಂಬದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇದು ಈ ಹೊತ್ತಿನ ವಿಶೇಷ. ಮತ್ತಷ್ಟು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜಿ ಟಿವಿ ಕನ್ನಡ. ಜಿ ಅಂದ್ರೆ ಇದು ಜೀನಿಯಸ್.